ಶಿವಾನಿ ಅರ್ಜುನ ರೂಪದಲ್ಲಿದ್ದಂಥ ಆ ನಾಗೇಂದ್ರನ ರೂಪ ಬದಲಿಸ್ಕೊಂಡಿದ್ದನ್ನ ನೋಡ್ತಾಳೆ. ಈಗ ಮುಂದಿನ ಕಥೆ. ರೂಪ ಬದಲಿಸಿದ್ದಂಥ ನಾಗೇಂದ್ರ ಶಿವಾನಿನ ನೋಡ್ಬಿಡ್ತಾನೆ. ಅವಳು ಅವನನ್ನೇ ಹಿಂಬಾಲಿಸ್ತಿದ್ಲು ಅಂತ ಗೊತ್ತಾಗತ್ತೆ. ಆಗ ಅವನು ಅಲ್ಲೇ ನಿಂತು ಬಿಡ್ತಾನೆ. ಶಿವಾನಿ ಅವನ ಹತ್ರಕ್ಕೆ ಬಂದು ಕೇಳ್ತಾಳೆ, ಯಾರ್ ನೀನು? ನಾನು ನಾಗೇಂದ್ರ, ನಾನೊಬ್ಬ ಇಚ್ಛಾದಾರಿ ನಾಗ. ನನ್ನ ಇಲ್ಲಿಗೆ ಕೌಶಿಕ್ ಕಳಿಸಿದ್ದು, ಮತ್ತೆ ಅರ್ಜುನ್ ಈಗ ಅವ್ರ ಕೈವಶದಲ್ಲಿದ್ದಾನೆ. ಯಾವ ಕೌಶಿಕ್? ಅವನೊಬ್ಬ ಇಚ್ಛಾದಾರಿ ಗೂಬೆ. ಹೋದ್ ಜನ್ಮದಲ್ಲಿ ನೀನು ಮತ್ತೆ ನಾಗರಾಜ ತಪಸ್ ಮಾಡುವಾಗ ನಿಮಗೆ ನಾಗ್ಮಣಿ ಪ್ರಾಪ್ತಿಯಾಯ್ತು. ಆ ನಾಗ್ಮಣಿ ಆಸೆಯಿಂದ ಅವನು ನಿಮ್ಮಿಬ್ಬರನ್ನು ಸಾಯಿಸ್ಬೇಕು ಅಂತ ಇದ್ದಾನೆ. ನೀನು ನನ್ ಜೀವ ಉಳಿಸ್ದೆ, ಹಾಗಾಗಿನೇ ನಾನು ನಿನಗೆ ಸಹಾಯ ಮಾಡ್ತಾ ಇದ್ದೀನಿ. ಸರಿ, ಹಾಗಾರೆ ಯಾರ್ಯಾರಿದ್ದಾರೆ ಈ ಷಡ್ಯಂತ್ರದಲ್ಲಿ? ಮಯೂರಿನ ಕೂಡ ಶಾಮೀಲಿದ್ದಾಳೆ ಇದರಲ್ಲಿ. ಯಾವ ಮಯೂರಿ? ಅಂಜಲಿ. ಸರಿ, ಹಾಗಾರೆ ನೀನ್ ಮಯೂರಿಗೂ ಹೇಳ್ಕೊಡ್ದು ನನಗೆಲ್ಲ ಸತ್ಯ ಗೊತ್ತಾಗಿದೆ ಅಂತ. ಗೊತ್ತಾಯ್ತಾ? ನಿನ್ ಮಯೂರಿ ಹತ್ರ ಹೋಗಿ ಅವಳನ್ನ ಆ ಹಳೆ ಬಂಗ್ಲೆ ಹತ್ರ ಕರ್ಕೊಂಡ್ ಬಾ. ಸರಿ. ನಾಗೇಂದ್ರ ಪುನಃ ಅರ್ಜುನನ ರೂಪ ತಗೊಂಡು ಮನೆಗೆ ವಾಪಸ್ ಹೋಗ್ತಾನೆ. ಮನೆಗ್ ಹೋಗಿ ಮಯೂರಿ ಹತ್ರ ಮಾತಾಡ್ತಾನೆ. ಆ ನಾಗಿಣಿನ ಸಾಯಿಸೋದಕ್ಕೆ ನನ್ ಹತ್ರ ಒಂದು ಉಪಾಯ ಇದೆ. ನೀನ್ ನನ್ ಜೊತೆಗೆ ಆ ಹಳೆ ಬಂಗ್ಲೆಗ್ ಬರ್ಬೇಕು. ಇಲ್ಲ, ನಾ ನಿನ್ ಜೊತೆ ಎಲ್ಲಿಗೂ ಬರೋದಿಲ್ಲ. ಆಗ ಅಲ್ಲಿಗೆ ಕರುಣಾ ಬರ್ತಾಳೆ. ಎಲ್ಲಿಗ್ ಹೋಗೋದಕ್ ಒಪ್ಪಿಗೆ ಕೊಡ್ತಾ ಇಲ್ಲ ಅಂಜಲಿ ನೀನು. ಅಮ್ಮ, ನಾನು ಅವಳನ್ನ ಸುತ್ತಾಡ ಕರ್ಕೊಂಡು ಹೋಗ್ತಾ ಇದೀನಿ, ಆದ್ರೆ ಅವಳು ಬರಲ್ಲ ಅಂತಿದ್ದಾಳೆ. ನೋಡು ಮಗಳೇ, ನೀ ಅರ್ಜುನ್ ಜೊತೆ ಹೋಗ್ಬೇಕು, ಯಾಕಂದ್ರೆ ನಿನ್ ಜೀವನ ಪೂರ್ತಿ ಅವನ್ ಜೊತೆ ತಾನೇ ಇರ್ಬೇಕು. ನೀವೊಬ್ರಿಗೊಬ್ರು ಸಮಯ ಕೊಡ್ಬೇಕು. ಆಯ್ತು ಆಂಟಿ, ನಾ ಹೋಗ್ತೀನಿ. ನಾಗೇಂದ್ರ ಮಯೂರಿಯನ್ನ ಆ ಹಳೆ ಬಂಗ್ಲೆ ಇರೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಕೌಶಿಕ್ ಅವರಿಬ್ರು ಮುಂದೆ ಅಲ್ಲಿ ನಿಂತಿದ್ದಾನೆ. ಒಳಗಡೆ ಬಾ ಮಯೂರಿ. ಮಯೂರಿ ಒಳಕ್ಕೆ ಹೋಗ್ತಾಳೆ. ನಾಗಿಣಿನ ಸೋಲ್ಸೋದಕ್ಕೆ ನಿನಗೆ ಇನ್ನೂ ಹೆಚ್ಚಿನ ಶಕ್ತಿ ಬೇಕೋ? ಅದಕ್ಕೆ ನೀನು ನಾನ್ ಮಾಡಿರೋ ಚಕ್ರದೊಳಗೆ ಬಂದು ನಿಂತ್ಕೋಬೇಕೋ? ಕೌಶಿಕ್ ಒಂದು ಚಕ್ರವನ್ನ ನಿರ್ಮಿಸ್ತಾನೆ. ಮಯೂರಿ ಆ ಚಕ್ರದೊಳಗೆ ಬಂದು ನಿಲ್ತಿದ ಹಾಗೇನೆ ಕೌಶಿಕ್ ತನ್ನ ನಿಜ ರೂಪಕ್ಕೆ ಬರ್ತಾನೆ. ಅದು ಶಿವಾನಿಯ ರೂಪ. ಮಯೂರಿ ಶಿವಾನಿಯನ್ನ ನೋಡ್ತಿದ್ದ ಹಾಗೇನೆ ಆ ಚಕ್ರದಿಂದ ಈಚೆ ಬರೋದಕ್ಕೆ ತುಂಬಾನೇ ಪ್ರಯತ್ನಿಸ್ತಾಳೆ. ಆದ್ರೆ ಅವಳ ಕೈನಲ್ಲಿ ಆಗೋದೇ ಇಲ್ಲ ಆಚೆ ಬರೋದಕ್ಕೆ. ಆಗ ಮಯೂರಿ ಕೋಪದಿಂದ ನಾಗೇಂದ್ರಂಗೆ ಹೇಳ್ತಾಳೆ, ಕೊನೆಗೂ ಈ ನಾಗಿಣಿಗೋಸ್ಕರ ನಮ್ಗೆಲ್ಲ ಮೋಸ ಮಾಡೇ ಬಿಟ್ಟೆ ಅಲ್ಲ, ನಿನ್ ಜೀವ ತೆಗೆದೇ ತೆಗಿತೀನಿ ನಾನು. ಮಯೂರಿ ತನ್ನ ಶಕ್ತಿಯಿಂದ ನಾಗೇಂದ್ರನ್ ಮೇಲೆ ಪ್ರಹಾರ ಮಾಡ್ತಾಳೆ. ಆದ್ರೆ ಅದು ಆ ಚಕ್ರದಿಂದ ಆಚೆ ಹೋಗೋದೇ ಇಲ್ಲ. ಆಮೇಲೆ ಶಿವಾನಿ ತನ್ನ ಶಕ್ತಿಯಿಂದ ಮಯೂರಿ ಕಡೆಗೆ ಪ್ರಹಾರ ನಡೆಸ್ತಾಳೆ. ನೋಡ್ ನೋಡ್ತಿದ್ದ ಹಾಗೇನೆ ಮಯೂರಿ ಒಂದು ಚಿಕ್ಕ ನವಿಲಾಗಿ ಪರಿವರ್ತನೆ ಆಗತ್ತೆ. ಶಿವಾನಿ ಅದನ್ನ ಬಂಧಿಸ್ಬಿಡ್ತಾಳೆ. ಶಿವಾನಿ ನಾಗೇಂದ್ರನಿಗೆ ಹೇಳ್ತಾಳೆ, ಅರ್ಜುನ್ನ ಎಲ್ಲಿ ಬಂಧಿಸಿದಾರೋ ಅಲ್ಲಿ ಕರ್ಕೊಂಡು ಹೋಗು ನಾಗೇಂದ್ರ. ಕೌಶಿಕ್ ನಿಮ್ನ ಗುರುತಿಡಿತಾನೆ? ಇಲ್ಲ, ನನ್ನ ಹತ್ರ ವಿಶೇಷ ಶಕ್ತಿಗಳಿವೆ, ಅವನ್ನ ನನ್ನ ಕಂಡುಹಿಡಿಯಕ್ಕಾಗೋದಿಲ್ಲ. ನಾಗೇಂದ್ರ ಶಿವಾನಿಯನ್ನ ಕೌಶಿಕ್ ಹತ್ರಕ್ಕೆ ಕರ್ಕೊಂಡು ಹೋಗ್ತಾನೆ. ಕೌಶಿಕ್ ನಾಗೇಂದ್ರನ ನೋಡಿ ದಂಗಾಗೋಗ್ತಾನೆ. ಹೇಳ್ತಾನೆ, ನಾಗೇಂದ್ರ ನೀನ್ ಇಷ್ಟು ಬೇಗ ಹೇಗ್ ಬರೋದಕ್ ಸಾಧ್ಯ? ನಾಗಿಣಿ ಏನಾದ್ಲು, ಅವಳನ್ನ ಸಾಯಿಸ್ದ? ಇಲ್ಲ ಇಲ್ಲ ಗುರುದೇವ. ಹಾಗಾದ್ರೆ ನೀನೇನ್ ಇಲ್ಲಿಗ್ ಬಂದೆ? ಆಗ್ಲೇ ಶಿವಾನಿ ಮಯೂರಿಯ ರೂಪದಲ್ಲಿ ಅಲ್ಲಿ ಪ್ರಕಟ ಆಗ್ತಾಳೆ. ಕೌಶಿಕ್ಗೆ ಹೇಳ್ತಾಳೆ, ಗುರುದೇವ ಆ ಮೋಸಗಾರ ಸರ್ಪ ಎಲ್ಲಿ ಅವನು? ಯಾಕೆ ಅವನ ಬಗ್ಗೆ ನೀನ್ ಯಾಕೆ ತಿಳ್ಕೋಬೇಕು? ಆಗ ನಾಗೇಂದ್ರ ಹೇಳ್ತಾನೆ, ಗುರುದೇವ ನನಗೆ ಅರ್ಜುನ್ ಬಗ್ಗೆ ಪೂರ್ತಿಯಾಗಿ ಗೊತ್ತಿಲ್ಲ. ನಾನಿವತ್ತು ಒಂದು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದೀನಿ. ಅರ್ಜುನ್ ಏನಾದ್ರೂ ನನ್ ಮುಂದ್ಗಡೆ ಬಂದ್ರೆ ಅವನ ಸ್ಮೃತಿನ ನಾನು ನನ್ನೊಳಗ್ ತಗೋತೀನಿ. ಆಗ ಅವನ ಬಗ್ಗೆ ನನ್ಗೆ ಎಲ್ಲನೂ ಗೊತ್ತಾಗುತ್ತೆ. ಅದನ್ನ ನಾನು ಹಾಗೆ ಕೊಡ್ತೀನಿ. ಆಗ ಕೌಶಿಕ್ ತನ್ನ ಶಕ್ತಿಯಿಂದ ಸ್ಮೃತಿಯನ್ನ ನಾಗೇಂದ್ರನಿಗೆ ಕೊಡ್ತಾನೆ. ಇದರಿಂದ ಅರ್ಜುನ್ನ ಸ್ಮೃತಿ ಪೂರ್ತಿ ನಾಗೇಂದ್ರನಿಗೆ ಬರುತ್ತೆ. ಆಗ ಕೌಶಿಕ್ ಹೇಳ್ತಾನೆ, ನನಗಿವತ್ತು ಬೇರೆ ಹಾವಿನ ವಾಸನೆ ಬರ್ತಾ ಇದೆ. ಹೀಗ್ ಹೇಳಿ ಕೌಶಿಕ್ ತನ್ನ ಕಣ್ಣನ್ನ ಮುಚ್ಚುತ್ತಾನೆ. ಆಗ ಶಿವಾನಿ ತನ್ನ ಶಕ್ತಿಯಿಂದ ಕೌಶಿಕ್ನ ಬಂಧಿಸೋದಕ್ಕೆ ಪ್ರಯತ್ನಿಸ್ತಾಳೆ. ಆದ್ರೆ ಕೌಶಿಕ್ ಮಾಯ ಆಗೋಗ್ತಾನೆ. ಮಾಯ ಆದ ತಕ್ಷಣ ಕೌಶಿಕ್ ಹೇಳ್ತಾನೆ, ನಾಗಿಣಿ ನೀನು ನಾಗೇಂದ್ರನನ್ನ ನಿನ್ ಕಡೆ ಮಾಡ್ಕೊಂಡಿದ್ಯಾ, ಆದ್ರೆ ನಾನು ನಿನ್ನಿಂದ ಅರ್ಜುನನ್ನ ಕೊನೆವರೆಗೂ ದೂರ ಕರ್ಕೊಂಡು ಹೋಗ್ತಾ ಇದ್ದೀನಿ, ಮತ್ತೆ ನಿನ್ ಸಾವಿಗೆ ಅವನ್ನ ಕಾರಣ ಮಾಡಿ ಕಳಿಸ್ತೀನಿ. ಆಗ ಆ ಗುಹೆ ಪೂರ್ತಿ ಒಡೆಯೋದಕ್ ಶುರು ಆಗತ್ತೆ. ಆಗ ನಾಗೇಂದ್ರನನ್ನು ಕರ್ಕೊಂಡು ಶಿವಾನಿ ಆಚೆ ಬರ್ತಾಳೆ. ಶಿವಾನಿ ಏನು ಹೇಳ್ದೆ ನಡ್ಕೊಂಡು ಹೋಗ್ತಿರ್ತಾಳೆ. ನಾಗೇಂದ್ರ ಕೂಡ ಅವಳ ಹಿಂದೆನೆ ಹರ್ಕೊಂಡು ಹೋಗ್ತಿರ್ತಾನೆ. ನೀನನ್ನ ಯಾಕೆ ಹಿಂಬಾಲಿಸ್ತಾ ಇದ್ಯಾ? ಮತ್ತೆ ನಾನು ಎಲ್ಲಿ ಹೋಗ್ಬೇಕು? ನಾನೀಗ ಗುರುದೇವನ ಹತ್ರ ಹೋದ್ರೆ ಅವ್ರು ನನ್ನ ಸಾಯಿಸ್ಬಿಡ್ತಾರೆ. ಅದಕ್ಕೆ ನಾನ್ ಯಾವಾಗ್ಲೂ ನಿನ್ ಜೊತೆಗೇ ಇರ್ತೀನಿ. ಸರಿ. ನಾಗೇಂದ್ರ ಮತ್ತೆ ಶಿವಾನಿ ಇಬ್ರು ಜೊತೆ ಜೊತೆಯಾಗಿ ಹೋಗ್ತಾ ಇರ್ತಾರೆ. ಇಬ್ರು ಮನೆ ತಲುಪ್ತಾರೆ. ನಾಗೇಂದ್ರ ಪುನಃ ಅರ್ಜುನ್ನ ರೂಪಕ್ಕೆ ಬದಲಾಗ್ತಾನೆ. ಕರುಣಾ ಶಿವಾನಿಯನ್ನ ಅರ್ಜುನ್ನ ಜೊತೆ ನೋಡಿ ಹೀಗ್ ಹೇಳ್ತಾಳೆ,
ಮಕ್ಕಳೇ, ನೀವಿಬ್ರು ಒಟ್ಟಿಗೆ ಎಲ್ಲಿಂದ ಬರ್ತಿದ್ದೀರಿ? ಇಲ್ಲ ಅಮ್ಮ, ಇಲ್ಲೇ ಬಾಗ್ಲ ಹತ್ರ ಸಿಕ್ಕಿದ್ರು, ಅಲ್ಲಿಂದ ಒಟ್ಟಿಗೆ ಬರ್ತಿದ್ದೀವಿ. ಅರ್ಜುನ್, ಅಂಜಲಿ ಎಲ್ಲಿ? ಅಮ್ಮ, ಅವಳಿಗೆ ಇನ್ನು ಬೇರೆ ಕೆಲಸ ಆಯ್ತು, ಅದಕ್ಕೆ ಅವಳು ಹೋದ್ಲು. ಸರಿ, ನೀವಿಬ್ರು ಒಂದ್ ಸ್ವಲ್ಪ ಊಟ ಮಾಡಿ. ಶಿವಾನಿ, ಏನಾರು ಒಂದ್ ಸ್ವಲ್ಪ ಅಡಿಗೆ ಮಾಡ್ಬಿಡಮ್ಮ. ಸರಿ ಅಮ್ಮ. ಶಿವಾನಿ ಅಡಿಗೆ ಮನೆಯೊಳಗೆ ಹೋಗ್ತಾಳೆ. ಅಲ್ಲಿ ಪೀಹು ಬರ್ತಾಳೆ. ಅಕ್ಕ, ನೀವೇನ್ ಮಾಡ್ತಿದ್ದೀರಾ? ಏನು ಇಲ್ಲ, ಅರ್ಜುನ್ ಅಣ್ಣಂಗೆ ಅಡಿಗೆ ಮಾಡ್ತಾ ಇದ್ದೀನಿ. ಅಕ್ಕ, ನಂಗೂ ತುಂಬಾ ಹಶ್ವಾಗ್ತಿದೆ, ನಂಗೂ ಏನಾರು ಮಾಡ್ಕೊಡ್ತೀರಾ? ಸರಿ. ಶಿವಾನಿ ಅರ್ಜುನ್ ಮತ್ತೆ ಪೀಹುಗೆ ಊಟ ಬಡಿಸ್ತಾಳೆ. ಊಟ ಮಾಡ್ತಾ ಅರ್ಜುನ್ ಶಿವಾನಿಯ ಬೇಜಾರಿನ ಮುಖ ನೋಡಿ ಹೇಳ್ತಾನೆ, ನೀನ್ ಗಾಬರಿ ಆಗ್ಬೇಡ ಶಿವಾನಿ, ನಾವ್ ಅರ್ಜುನನ್ನ ಹುಡ್ಕೋಣ. ಹೌದು, ನಾನು ಅರ್ಜುನ್ನ ಹುಡುಕೆ ಹುಡುಕ್ತೀನಿ. ಅದೇ ಸಮಯದಲ್ಲಿ ಯಾರೋ ಬಾಗ್ಲ ಹತ್ರ ಬಂದ ಸಪ್ಪಳ ಕೇಳಿಸುತ್ತೆ ಶಿವಾನಿಗೆ. ಶಿವಾನಿ, ನೋಡಮ್ಮ ಯಾರು ಬಂದಿದ್ದಾರೆ ಅಂತ. ಶಿವಾನಿ ಹೋಗಿ ಬಾಗ್ಲ ಹತ್ರ ನಿಂತ್ಕೋತಾಳೆ. ಬಾಗ್ಲು ತೆಗೆದಾಗ ನೋಡ್ತಾಳೆ, ಅಲ್ಲಿ ಮಯೂರಿ ಬಂದಿರ್ತಾಳೆ. ನೋಡಿ ದಂಗಾಗ್ತಾಳೆ. ಕಥೆ ಇನ್ನೂ ಮುಂದುವರಿಯುತ್ತೆ.